ಇಂದು ಮಾಜಿ ಪ್ರಧಾನಿ ದೇವೇಗೌಡರ ನೇತೃತ್ವದಲ್ಲಿ ಜೆಡಿಎಸ್ನ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಜೆಪಿ ಭವನದಲ್ಲಿ ಒಂದು ಮಹತ್ವದ ಸಭೆ ನಡೆಯುತ್ತೆ. ಬೆಂಗಳೂರು ವಿಚಾರವಾಗಿ ಪಕ್ಷದ ನಾಯಕರ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ ಎಚ್ ಡಿ. ಬೆಂಗಳೂರಿನಲ್ಲೇ ಪಕ್ಷ ಸಂಘಟನೆ, ಸದಸ್ಯತ್ವ ನೋಂದಣಿ ಅಭಿಯಾನ, ಮುಂಬರುವ ಬಿಬಿಎಂಪಿ ಚುನಾವಣೆ ಕುರಿತು ಚರ್ಚೆಯನ್ನ ಮಾಡಲಿದ್ದಾರೆ. ಈಗಿನಿಂದಲೇ ಬಿಬಿಎಂಪಿ ಚುನಾವಣೆಗೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಮಾಜಿ ಪ್ರಧಾನಿ. ಇವತ್ತೊಂದು ಮಹತ್ವದ ಸಭೆಯನ್ನ ನಡೆಸಲಾಗತ್ತೆ. ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರ ನೇತೃತ್ವದಲ್ಲಿ ಜೆಡಿಎಸ್ನ ಸಭೆ ನಡೆಸುವಂತ ತೀರ್ಮಾನವನ್ನು ಮಾಡಲಾಗಿತ್ತು. ಬೆಳಗ್ಗೆ 11 ಗಂಟೆಗೆ ಜೆಪಿ ಭವನದಲ್ಲಿ ಈ ಒಂದು ಮಹತ್ವದ ಸಭೆ ನಡೆಯಲಿದೆ. ಬೆಂಗಳೂರು ವಿಚಾರವಾಗಿ ಪಕ್ಷದ ನಾಯಕರ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ ಎಚ್ ಡಿ. ಬೆಂಗಳೂರಿನಲ್ಲಿ ಪಕ್ಷ ಸಂಘಟನೆ ಮತ್ತು ಸದಸ್ಯತ್ವ ನೋಂದಣಿ ಅಭಿಯಾನ ಮತ್ತು ಮುಂಬರುವಂತ ಬಿಬಿಎಂಪಿ ಚುನಾವಣೆಯ ಕುರಿತು ಚರ್ಚೆಯನ್ನ ಮಾಡಲಿಕ್ಕೆ ಅಂತ ಈ ಒಂದು ಸಭೆಯನ್ನ ಕರೆಯಲಾಗಿದೆ. ಈಗಿನಿಂದಲೇ ಬಿಬಿಎಂಪಿ ಚುನಾವಣೆಗೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಮಾಜಿ ಪ್ರಧಾನಿ. ಸೊ ಬೆಂಗಳೂರಿನ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ, ಬೆಂಗಳೂರಿನ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಹೇಗೆ ಪಕ್ಷ ಸಂಘಟನೆಯನ್ನು ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ಸಭೆಯನ್ನು ನಡೆಸಿ ಒಂದಷ್ಟು ಸಲಹೆಗಳನ್ನು, ಒಂದಷ್ಟು ಸೂಚನೆಗಳನ್ನು ನೀಡಲಿದ್ದಾರೆ ದೇವೇಗೌಡರು. ಸೊ ಈಗಾಗಲೇ ಮಾಜಿ ಪ್ರಧಾನಿ ದೇವೇಗೌಡರು ನಾನು ಆಕ್ಟಿವ್ ಆಗ್ತಾ ಇದ್ದೀನಿ ಅನ್ನೋದನ್ನು ಹೇಳ್ಕೊಂಡಿದ್ರು. ಸೊ ಇದೀಗ ಅದರಂತೆಗೆ ಸಭೆಯನ್ನು ನಡೆಸುವುದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ನಂತರ ಕೇಂದ್ರದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಹಾಗಂತ ಇಲ್ಲಿನ ಪಕ್ಷ ಸಂಘಟನೆಯನ್ನು ಮರೆಯೋ ಹಾಗಿಲ್ಲ. ಹಾಗಾಗಿ ದೇವೇಗೌಡರ ನೇತೃತ್ವದಲ್ಲೇ ಇವತ್ತು ಸಭೆಯನ್ನು ನಡೆಸಲಾಗುತ್ತೆ. ಸಭೆಯ ಉದ್ದೇಶ ಇಷ್ಟೇ, ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ನಾವು ಪಕ್ಷ ಸಂಘಟನೆಯನ್ನು ಮಾಡಬೇಕಾಗತ್ತೆ ಮತ್ತು ಬಿಬಿಎಂಪಿ ಚುನಾವಣೆಗೆ ಈಗಿನಿಂದಲೇ ಒಂದು ತಯಾರಿ ಅನ್ನೋದು ಮಾಡ್ಕೊಳ್ಬೇಕಾಗತ್ತೆ, ಒಂದು ಬ್ಲೂ ಪ್ರಿಂಟನ್ನು ತಯಾರಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದರ ಬಗ್ಗೆ ಇವತ್ತು ಸಭೆಯನ್ನು ನಡೆಸಲಾಗುತ್ತೆ. ಏನೇನು ಸಮಸ್ಯೆಗಳಿದೆ, ಯಾವ್ದನ್ನು ಸರಿ ಮಾಡ್ಕೊಳ್ಬೇಕಾಗತ್ತೆ, ಎಲ್ಲಿ ನಾವು ಹೆಚ್ಚಿನ ಅಲರ್ಟ್ ಆಗಬೇಕಾಗತ್ತೆ, ಇದೆಲ್ಲದ್ರ ಬಗ್ಗೆ ಈ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆ ಇದೆ. ಒಂದಷ್ಟು ಸಲಹೆಗಳನ್ನು, ಒಂದಷ್ಟು ಸೂಚನೆಗಳನ್ನು ದೇವೇಗೌಡರು ಪಕ್ಷದ ನಾಯಕರುಗಳಿಗೆ ನೀಡಲಿದ್ದಾರೆ. 11 ಗಂಟೆಗೆ ಜೆಪಿ ಭವನದಲ್ಲಿ ಈ ಒಂದು ಸಭೆ ನಡೆಯಲಿದೆ.